हाय फ्रेंड्स, नीव नोड़ीरा कनसु चानल फॉर कॉम्पिटिटिव एग्जाम्स। नीविन्नु नम्म चानल सब्सक्राइब माडिल्ला अंतंद्रे नीविन्नु नम्म चानल सब्सक्राइब माडिल्ला अंद्रे ई कूडले सब्सक्राइब माडि पक्कदल्ले इरुव बेल ऐकान अन्नु क्लिक माडि लाइक हागू कमेंट माडि। ई ओंदु वीडियो केआरटीईटी परीक्षेगे उपयुक्त विशेष अध्ययन सामग्री मत्तु मादरी प्रश्नोत्तरगळन्नु ओळगोंडंतह मालिकेयागिदे। फ्रेंड्स, भारतद इतिहासवन्नु ओळगोंडिदे। 6 ರಿಂದ 8ನೇ ತರಗತಿಯ ಕಲಾ ಶಿಕ್ಷಕರಿಗಾಗಿ 10 ಪ್ರಶ್ನೆಗಳ ಒಂದು ಮಾಲಿಕೆಯಾಗಿದೆ। ಫ್ರೆಂಡ್ಸ್, ಇದರಲ್ಲಿ ಮೊದಲನೇ ಪ್ರಶ್ನೆ, ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಯಾರು? ಮಹಾತ್ಮ ಗಾಂಧೀಜಿ ಮೊದಲನೇ ಆಪ್ಷನ್ಸ್, ಎರಡನೇ ಆಪ್ಷನ್ ಲಾಲಾ ಲಜಪತ್ ರಾಯ್, ದಾದಾಬಾಯಿ ನವರೋಜಿ, ಎಂ ಜಿ ರಾನಡೆ। ಗೆಸ್ ಮಾಡಿ ಫ್ರೆಂಡ್ಸ್, ನೀವು ಗೆಸ್ ಮಾಡಿ ನಿಮ್ಮ ಉತ್ತರಗಳನ್ನ ಆಯ್ಕೆ ಮಾಡಿ ಇಟ್ಕೊಳ್ಳಿ। ನಿಮ್ಮ ಗೆಸ್ಸಸ್ ಸರಿಯಾಗಿದೆಯಾ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ। ಈ ಒಂದು ಪ್ರಶ್ನೆಗೆ ಉತ್ತರ ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಎಂ ಜಿ ರಾನಡೆ। ನೀವು ಅನ್ಕೋಬಹುದು ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ। ನೋಡಿ ಫ್ರೆಂಡ್ಸ್, ಇಲ್ಲಿ ಎರಡು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತೆ। ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿದ್ದರು। ಆ ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಯಾರಾಗಿದ್ದರು ಅಂತಂದ್ರೆ ಎಂ ಜಿ ರಾನಡೆಯವರು। ಎಂ ಜಿ ರಾನಡೆಯವರನ್ನ ಮಹಾರಾಷ್ಟ್ರದ ಸಾಕ್ರಟೀಸ್ ಎಂದು ಕರೆಯುತ್ತಾರೆ। ಈ ಎಂ ಜಿ ರಾನಡೆಯವರನ್ನ ಮಹಾರಾಷ್ಟ್ರದ ಸಾಕ್ರಟೀಸ್ ಎಂದು ಕರೆಯುತ್ತಾರೆ। ಫ್ರೆಂಡ್ಸ್, ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಎಂ ಜಿ ರಾನಡೆಯವರಾಗಿದ್ದರು। ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್, ನೋಟ್ ಮಾಡ್ಕೊಳ್ಳಿ ನೀವು ನೋಟ್ಬುಕ್ಕಲ್ಲಿ। ಎರಡನೇ ಪ್ರಶ್ನೆ, 1885ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಆರಂಭಿಸಿದವರು ಯಾರು? ಆಪ್ಷನ್ಸ್ ಹೀಗಿದೆ, ಫಿರೋಜ್ ಶಾ ಮೆಹ್ತಾ, ಎಂ ಜಿ ರಾನಡೆ, ಬಾಲಗಂಗಾಧರ ತಿಲಕ, ದಾದಾಬಾಯಿ ನವರೋಜಿ। ಈ ಒಂದು ಪ್ರಶ್ನೆಗೆ ಉತ್ತರ ಫಿರೋಜ್ ಶಾ ಮೆಹ್ತಾನ, ಎಂ ಜಿ ರಾನಡೆನ, ಬಾಲಗಂಗಾಧರ ತಿಲಕನ, ದಾದಾಬಾಯಿ ನವರೋಜಿಯವರ? ಯಾರು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಆರಂಭಿಸಿದವರು ಅಂದರೆ ಫಿರೋಜ್ ಶಾ ಮೆಹ್ತಾ। ಇವರು ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಕೂಡ ಒಬ್ಬರಾಗಿರ್ತಾರೆ। ಇವರು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಆರಂಭಿಸಿದವರಾಗಿರ್ತಾರೆ ಫ್ರೆಂಡ್ಸ್। ಈಗ ಮೂರನೇ ಪ್ರಶ್ನೆ ಫ್ರೆಂಡ್ಸ್, ಮೂರನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಸಂಸ್ಥಾಪಕರು ಯಾರು? ರಾಮಕೃಷ್ಣ ಮಿಷನ್ ನೀವು ಕೇಳಿರ್ಬೋದು, ಈ ಒಂದು ಪ್ರಶ್ನೆಗೆ ಉತ್ತರ ತುಂಬಾ ಸುಲಭವಾಗಿದೆ। ಸ್ವಾಮಿ ರಾಮಕೃಷ್ಣ, ಸ್ವಾಮಿ ವಿವೇಕಾನಂದ, ನಿವೇದಿತ, ಸ್ವಾಮಿ ಪರಮಹಂಸ, ಇದು ಯಾರ ಒಂದು ಸಂಸ್ಥಾಪಕತ್ವದಲ್ಲಿ ಈ ಒಂದು ಮಿಷನ್ ಸ್ಥಾಪನೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆನ್ಸರ್ ಏನಂತಂದರೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂತಹ ಸ್ವಾಮಿ ವಿವೇಕಾನಂದರವರು ಈ ಒಂದು ರಾಮಕೃಷ್ಣ ಮಿಷನನ್ನು ಸಂಸ್ಥಾಪನೆ ಮಾಡಿರ್ತಾರೆ। ಈ ಒಂದು ರಾಮಕೃಷ್ಣ ಮಿಷನ್ 1897 ಮೇ 1ರಂದು ಸ್ಥಾಪನೆ ಆಗಿರುತ್ತೆ। ಕಲ್ಕತ್ತಾದ ಬೇಲೂರು ಮಠದಲ್ಲಿ ಈ ಒಂದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗಿರುತ್ತೆ। ಈ ಒಂದು ರಾಮಕೃಷ್ಣ ಮಿಷನನ್ನು ಸಂಸ್ಥಾಪನೆ ಮಾಡಿದಂಥವ್ರು ಯಾರಾಗಾದರೆ ಸ್ವಾಮಿ ವಿವೇಕಾನಂದರವರಾಗಿರ್ತಾರೆ। ಇದೀಗ ನಾಲ್ಕನೇ ಪ್ರಶ್ನೆ ಫ್ರೆಂಡ್ಸ್, 1893ರಲ್ಲಿ ದೇಶದಲ್ಲಿ ಗಣೇಶ ಉತ್ಸವವನ್ನು ಆರಂಭಿಸಿದ ನಾಯಕರು ಯಾರು? ದೇಶದಲ್ಲಿ ಗಣೇಶ ಉತ್ಸವವನ್ನು ಮೊದಲ ಬಾರಿಗೆ ಸಾಮೂಹಿಕವಾಗಿ ಆಯೋಜಿಸ್ತಾರೆ ಯಾರೋ ಒಬ್ಬರು ನಾಯಕರು, ಅವ್ರು ಯಾರು ಅಂತ ಹೇಳ್ಬಿಟ್ಟು ಈ ಕ್ವಶನಲ್ಲಿದೆ। ಆನ್ಸರ್ಸ್ ಬಂದು ಆಪ್ಷನ್ಸ್ ಏನಾಗಿರುತ್ತೆ ಅಂತಂದರೆ ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಎಂ ಜಿ ರಾನಡೆ। ಈ ಒಂದು ಆಪ್ಷನ್ನಲ್ಲಿ ಯಾರು ಗಣೇಶ ಉತ್ಸವವನ್ನು ಆರಂಭಿಸಿದ ಮೊದಲ ನಾಯಕರು ಅಂತಂದರೆ ಬಾಲಗಂಗಾಧರ್ ತಿಲಕ್। ಇವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ। ಇವರು ಒಂದು ಕೃತಿ ಗೀತ ರಹಸ್ಯ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಫ್ರೆಂಡ್ಸ್। ಈ ಎಲ್ಲ ವಿಷಯಗಳನ್ನು ನೋಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ನಿಮಗೆ ಪರೀಕ್ಷೆಗೆ ಅತಿ ಅಮೂಲ್ಯವಾದಂತಹ ವಿಷಯಗಳಾಗಿರುತ್ತೆ ಇದು। ಇವರ ಮರಣ 1920 ಆಗಸ್ಟ್ 10ರಂದು ಈ ತಿಲಕರು ಏನಾಗ್ತಾರೆ, ಮರಣವನ್ನು ಹೊಂದ್ತಾರೆ। 5ನೇ ಪ್ರಶ್ನೆ ಫ್ರೆಂಡ್ಸ್, ಹೋಮ್ ರೂಲ್ ಚಳುವಳಿಯ ಕರ್ನಾಟಕದ ಶಾಖಾ ಕೇಂದ್ರ ಯಾವುದಾಗಿತ್ತು? ನೋಡಿ, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿವೆ ಇವು। ಹೋಮ್ ರೂಲ್ ಚಳುವಳಿ ಅಂತಕ್ಕಂತಹ ಒಂದು ಚಳುವಳಿ ನಡೆಯುತ್ತೆ, ಈ ಒಂದು ಚಳುವಳಿಯ ಶಾಖಾ ಕೇಂದ್ರ ಕರ್ನಾಟಕದಲ್ಲಿ ಯಾವುದಾಗಿತ್ತು ಅಂತ ಹೇಳ್ಬಿಟ್ಟು, ಕರ್ನಾಟಕದಲ್ಲೂ ಸಹ ಈ ಚಳುವಳಿ ಆರಂಭ ಆಗುತ್ತೆ, ಈ ಚಳುವಳಿಯ ಒಂದು ಕೇಂದ್ರ ಯಾವುದಾಗಿತ್ತು ಅಂತಂದರೆ ಧಾರವಾಡ।
ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೈಸೂರು ಧಾರವಾಡ ಮಂಗಳೂರು ಬೆಂಗಳೂರು ಅಂತಕ್ಕಂತಹ ಆಪ್ಷನ್ಸ್ ಇದೆ ಇಲ್ಲಿ ಕರೆಕ್ಟ್ ಆದಂತಹ ಉತ್ತರ ಸರಿಯಾದ ಉತ್ತರ ಧಾರವಾಡ ಮುಖ್ಯ ಕೇಂದ್ರ ಓಮ್ ರೂಲ್ ಚಳವಳಿಯ ಮುಖ್ಯ ಕೇಂದ್ರ ಎಲ್ಲಿರುತ್ತೆ ಅಂತಂದರೆ ಮದ್ರಾಸ್ನ ಹಡಿಯಾರ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಇರುತ್ತೆ ನೀವು ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಫ್ರೆಂಡ್ಸ್ ಆರನೇ ಪ್ರಶ್ನೆ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಯಾರು ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ರಾಷ್ಟ್ರಪಿತ ಅಂತ ಕರಿತೀವಿ ಆದರೆ ಹಾಗಂತ ಕರೆದವ್ರು ಯಾರು ಮೊದಲ ಬಾರಿಗೆ ಅಂತ ಅಂದರೆ ಅದರಲ್ಲಿ ಆಪ್ಷನ್ಸು ದಾದಾಬಾಯಿ ನವರೂಜಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಬಂಕಿಮಚಂದ್ರ ಚಟರ್ಜಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೀತಾರೆ ಫ್ರೆಂಡ್ಸ್ ಬಾಪೂಜಿ ಅಂತ ಕರಿತೀವಿ ನಾವು ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕೂಡ ಕರಿತೀವಿ ಬಾಪೂಜಿ ಎಂದು ಕರೆದವರು ವಲ್ಲಭಬಾಯಿ ಪಟೇಲ್ರವರು ಬಾಪೂಜಿ ಅಂತ ಕರೆದವರು ವಲ್ಲಭಬಾಯಿ ಪಟೇಲ್ರವರು ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ ಟ್ಯಾಗೂರ್ರವರು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮೂರು ಪಾಯಿಂಟ್ಸ್ ಬಂದಿದೆ ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾದಂತಹ ಅಂಶಗಳಾಗಿರುತ್ತವೆ ಏಳನೇ ಪ್ರಶ್ನೆ ಫ್ರೆಂಡ್ಸ್ ಏಳನೇ ಪ್ರಶ್ನೆ ಸ್ವರಾಜ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ದರು ಸ್ವರಾಜ್ ಪಕ್ಷ ಅಂತಕ್ಕಂತಹ ಒಂದು ಪಕ್ಷವನ್ನು ಸ್ವಾತಂತ್ರ್ಯ ಹೋರಾಟದ ವೇಳೆ ಸ್ಥಾಪನೆ ಮಾಡ್ತಾರೆ ಆ ಸ್ವರಾಜ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬಂದಿದೆ ಆಪ್ಷನ್ಸು ಮೋತಿಲಾಲ್ ನೆಹರು ಜವಹರ್ಲಾಲ್ ನೆಹರು ಸಿ ಆರ್ ದಾಸ್ ಸರೋಜಿನಿ ನಾಯ್ಡು ಈ ನಾಲ್ಕು ಆಪ್ಷನ್ ಒಳಗಡೆ ಸರಿಯಾದಂತಹ ಉತ್ತರ ಸಿ ಆರ್ ದಾಸ್ ಸಿ ಆರ್ ದಾಸ್ರವರು ಸ್ವರಾಜ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಫ್ರೆಂಡ್ಸ್ ಮೋತಿಲಾಲ್ ನೆಹರೂರವರು ಇದೇ ಸ್ವರಾಜ್ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಾರೆ ಈ ಸ್ವರಾಜ್ ಪಕ್ಷ 1922 ಡಿಸೆಂಬರ್ 31 ಸ್ಥಾಪನೆಯಾಗುತ್ತೆ ಫ್ರೆಂಡ್ಸ್ ಈ ಒಂದು ಅಂಶವನ್ನು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಂಟನೇ ಪ್ರಶ್ನೆ ಫ್ರೆಂಡ್ಸ್ ಬಾರ್ಡೋಲಿ ಸತ್ಯಾಗ್ರಹ ಬಾರ್ಡೋಲಿ ಸತ್ಯಾಗ್ರಹವನ್ನು ಯಾವಾಗ ನಡೆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಇಸ್ವಿಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದನೇ ಆಪ್ಷನ್ನಲ್ಲಿ 1922 1927 1928 1930 ಈ ಒಂದು ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಸಿ 1928 ಈ ಒಂದು 1928 ಇಸ್ವಿನಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ನಡೆಯುತ್ತೆ ಫ್ರೆಂಡ್ಸ್ ಈ ಬಾರ್ಡೋಲಿ ಅಂತಕ್ಕಂತಹ ಒಂದು ಪ್ರದೇಶ ಗುಜರಾತ್ನಲ್ಲಿದೆ ಈ ಬಾರ್ಡೋಲಿ ಸತ್ಯಾಗ್ರಹ ವಲ್ಲಭಬಾಯಿ ಪಟೇಲರ ನೇತೃತ್ವದಲ್ಲಿ ನಡೆಯುತ್ತೆ ಫ್ರೆಂಡ್ಸ್ 9ನೇ ಪ್ರಶ್ನೆ ಫ್ರೆಂಡ್ಸ್ ನಾಯಕರಿಲ್ಲದ ಚಳುವಳಿ ಎಂದು ಯಾವುದನ್ನು ಕರೆಯುತ್ತಾರೆ ನಾಯಕರಿಲ್ಲದ ಚಳುವಳಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಇಂತಿವೆ ಕಾನೂನುಭಂಗ ಚಳುವಳಿ ಬಾರ್ಡೋಲಿ ಸತ್ಯಾಗ್ರಹ ಅಸಹಕಾರ ಚಳುವಳಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಈ ನಾಲ್ಕು ಆಪ್ಷನ್ನಲ್ಲಿ ಒಂದು ಸರಿಯಾದ ಉತ್ತರ ಯಾವುದು ಅಂತಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಈ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ನಾಯಕರೇ ಇಲ್ಲವಂತೆ ಫ್ರೆಂಡ್ಸ್ ನಾಯಕರಿಲ್ಲದ ಚಳುವಳಿ ಅಂತ ಕರೀತಾರೆ ಇದನ್ನು ಇಲ್ಲಿ ಈ ಒಂದು ಚಳುವಳಿಯಲ್ಲಿ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಕೇಳಿರಬೇಕು ಫ್ರೆಂಡ್ಸ್ ನೀವು ಈ ಒಂದು ಚಳುವಳಿ 1942 ಆಗಸ್ಟ್ 8 ಮುಂಬಯಿಯಲ್ಲಿ ಆರಂಭವಾಗುತ್ತೆ ಫ್ರೆಂಡ್ಸ್ ಈಗ 10ನೇ ಪ್ರಶ್ನೆ ಫ್ರೆಂಡ್ಸ್ ಮೊಘಲರ ಯಾವ ದೊರೆ ನವರೋಜ್ ಉತ್ಸವವನ್ನು ರದ್ದು ಮಾಡಿದನು ಮೊಘಲರ ದೊರೆಗಳ ಹೆಸರುಗಳನ್ನ ಕೇಳಿದ್ದೀರಾ ಫ್ರೆಂಡ್ಸ್ ನೀವು ಮೊಘಲರ ದೊರೆಗಳಲ್ಲಿ ಯಾವ ದೊರೆ ನವರೋಜ್ ಅಂತಕ್ಕಂತಹ ಉತ್ಸವವನ್ನು ರದ್ದು ಮಾಡ್ತಾನೆ ಅಂತಂದರೆ ಆಪ್ಷನ್ಸ್ ಇಂತಿವೆ ಶಹಜಹಾನ್ ಔರಂಗಜೇಬ್ ಅಕ್ಬರ್ ಹುಮಾಯೂನ್ ಈ ಒಂದು ಈ ಎಲ್ಲ ರಾಜರುಗಳು ಈ ಎಲ್ಲ ಏನು ಆಪ್ಷನ್ಸಲ್ಲಿದ್ದಾರೋ ಅವರೆಲ್ಲರೂ ಮೊಘಲ ದೊರೆಗಳೇ ಈ ಮೊಘಲರ ದೊರೆಗಳಲ್ಲಿ ಯಾರು ನವರೋಜ್ ಉತ್ಸವವನ್ನು ರದ್ದು ಮಾಡ್ತಾರೆ ಅಂತಂದರೆ ಸರಿಯಾದ ಉತ್ತರ ಔರಂಗಜೇಬ್ ಔರಂಗಜೇಬ್ಗೆ ಆಲಂಗೀರ್ ಅಂತಕ್ಕಂತಹ ಬಿರುದು ಕೂಡ ಇರುತ್ತೆ ಜಿಂದಾ ಪೀರ್ ಅಂತಕ್ಕಂತಹ ಬಿರುದು ಕೂಡ ಇರುತ್ತೆ ಜಿಂದಾ ಪೀರ್ ಅಂತಂದರೆ ಜೀವಂತ ಸಂತ ಅಂತಕ್ಕಂಥದ್ದು ಫ್ರೆಂಡ್ಸ್ ಹಿಂದೂ
ಇದಾಗಿತ್ತು ಹತ್ತು ಪ್ರಶ್ನೆಗಳ ಒಂದು ಸರಣಿಯಾಗಿತ್ತು ಫ್ರೆಂಡ್ಸ್. ಈ ಹತ್ತು ಪ್ರಶ್ನೆಗಳ ನಂತರ ಹನ್ನೊಂದನೇ ಪ್ರಶ್ನೆಯನ್ನು ನಿಮಗಾಗಿ ನಾವು ಕೊಡ್ತಾ ಇದ್ದೀವಿ. ಈ ಹನ್ನೊಂದನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ನೀವು ಹೇಗೆ ನೀವೇ ಕಮೆಂಟ್ ಮಾಡಿ ಇದರ ಉತ್ತರವನ್ನು ಹೇಳಬೇಕಾಗಿರುತ್ತೆ ಫ್ರೆಂಡ್ಸ್. ಜಹಾಂಗೀರನು ವಾರದ ಯಾವ ಎರಡು ದಿನಗಳಲ್ಲಿ ಪ್ರಾಣಿವಧೆಯನ್ನು ನಿಷೇಧಿಸಿದ್ದನು? ಜಹಾಂಗೀರನು ವಾರದ ಯಾವ ಎರಡು ದಿನಗಳಲ್ಲಿ ಪ್ರಾಣಿವಧೆಯನ್ನು ನಿಷೇಧಿಸಿದ್ದನು? ನಿಮಗಾಗಿ ಆಪ್ಷನ್ ಕೂಡ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಲೇಬೇಕು, ಮತ್ತು ಅದನ್ನು ಕಮೆಂಟ್ ಮೂಲಕ ಹೇಳಲೇಬೇಕು ಅಂತ ಕೇಳ್ಕೊತ ಆಪ್ಷನ್ಸ್ ಹಿಂಗಿದ್ದಾವೆ ಫ್ರೆಂಡ್ಸ್. ಭಾನುವಾರ, ಸೋಮವಾರ, ಬುಧವಾರ, ಗುರುವಾರ, ಭಾನುವಾರ, ಗುರುವಾರ, ಶುಕ್ರವಾರ, ಭಾನುವಾರ. ಇಲ್ಲಿ ಎರಡು ದಿನಗಳಿದ್ದಾವೆ ಫ್ರೆಂಡ್ಸ್. ಎರಡು ದಿನಗಳನ್ನು ನೀವು ಯಾವ ದಿನಗಳು ಅಂತ ಹೇಳ್ಬಿಟ್ಟು ತಿಳಿಸ್ಬೇಕು ಫ್ರೆಂಡ್ಸ್, ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ. ಈ ಒಂದು ಪ್ರಶ್ನೆಗಳು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳ್ತಾ, ನೆಕ್ಸ್ಟ್ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್.